ಬೇಸಿಗೆಯ ಟ್ರಿಪ್ಪಿಗೆ ಹೇಳಿ ಮಾಡಿಸಿದ ದಕ್ಷಿಣ ಭಾರತದ ತಾಣಗಳು. ಉತ್ತರ ಭಾರತ ರೀತಿ ದಕ್ಷಿಣ ಭಾರತದಲ್ಲಿ ಕೂಡ ಸಾಕಷ್ಟು ಪ್ರವಾಸಿ ತಾಣಗಳು ಬೇಸಿಗೆಯಲ್ಲಿ ಭೇಟಿ ನೀಡಲು ಅನುಕೂಲಕರಾಗಿವೆ. ಇಲ್ಲಿ ಬೇಸಿಗೆಯ ಬಿಸಿಲಿನಿಂದ ಪಾರಾಗಿ ಕುಟುಂಬದ ಜೊತೆಗೆ ತಣ್ಣನೆಯ ವಾತಾವರಣದಲ್ಲಿ ಖುಷಿಯಾಗಿ ಸಮಯವನ್ನು ಕಳೆಯಬಹುದು. 10,000 ರೂಪಾಯಿ ಒಳಗಡೆ ಅತ್ಯುತ್ತಮವಾಗಿ ಸಮಯ ಕಳೆಯಲು ಸಾಧ್ಯ ಇರುವ ದಕ್ಷಿಣ ಭಾರತದ ತಾಣಗಳ ಮಾಹಿತಿ ಇಲ್ಲಿದೆ. ಮೊದಲನೆಯದಾಗಿ ಕೊಡಗು. ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಕರೆಯಲಾಗುವ ಕೂರ್ಗ್ ಅಥವಾ ಕೊಡಗು ಬೇಸಿಗೆಯ ಸಮಯದಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದ ಪ್ರದೇಶ ಆಗಿದೆ. ಪ್ರಾಕೃತಿಕ ತಾಣಗಳು, ವನ್ಯಜೀವಿಧಾಮಗಳು, ಜಲಪಾತಗಳು, ಐತಿಹಾಸಿಕ ಸ್ಮಾರಕಗಳು, ಕಾಫಿ ತೋಟಗಳು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರಗಳಾಗಿವೆ. ಕರ್ನಾಟಕದ ಜೀವನದಿ ಎನಿಸಿರುವ ಕಾವೇರಿಯ ಉಗಮಸ್ಥಾನ ತಲಕಾವೇರಿ, ತ್ರಿವೇಣಿ ಸಂಗಮ ಆಗಿರುವ ಭಾಗಮಂಡಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮಡಿಕೇರಿಯಲ್ಲಿರುವ ಓಂಕಾರೇಶ್ವರ ದೇವಸ್ಥಾನ, ಇಗ್ಗುತಪ್ಪ ದೇವಸ್ಥಾನಗಳು ಪ್ರಮುಖವಾದ ದೇವಾಲಯಗಳಾಗಿವೆ. ಮಡಿಕೇರಿ ಹತ್ತಿರ ಇರುವ ಅಬ್ಬಿ ಫಾಲ್ಸ್, ಕೇರಳ ಗಡಿಭಾಗದಲ್ಲಿರುವ ಇರ್ಫೋ ಫಾಲ್ಸ್ ಪ್ರಸಿದ್ಧವಾದವುಗಳು. ನಾಗರಹೊಳೆ ವನ್ಯಜೀವಿಧಾಮಕ್ಕೆ ಭೇಟಿ ನೀಡಿ ಹುಲಿ ಮತ್ತು ಇತರ ಪ್ರಾಣಿಗಳನ್ನು ನೋಡಬಹುದಾಗಿದೆ. ಕೊಡಗು ಜಿಲ್ಲೆಯ ಗಡಿಭಾಗದಲ್ಲಿರುವ ಟಿಬೆಟಿಯನ್ ಕಾಲನಿಯ ಬೈಲುಕೊಪ್ಪೆಗೆ ಭೇಟಿ ನೀಡಿ ಅವರ ಸಂಸ್ಕೃತಿಯನ್ನು ಅರಿಯುವ ಯತ್ನವನ್ನು ಕೂಡ ಮಾಡಬಹುದಾಗಿದೆ. 1 ವಾರಗಳ ಕಾಲ ಇಲ್ಲಿ ಉತ್ತಮವಾಗಿ ಸಮಯವನ್ನು ಕಳೆಯಬಹುದು. ರೆಸಾರ್ಟ್ಗಳ ಜೊತೆಗೆ ಇಲ್ಲಿ ಹೋಮ್ಸ್ಟೇಗಳು ಕೂಡ ಲಭ್ಯ ಇವೆ. ಹತ್ತಿರವಾದ ವಿಮಾನ ನಿಲ್ದಾಣ ಮಂಗಳೂರು 160 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ಸ್ಟೇಷನ್ ಮೈಸೂರು 95 ಕಿಲೋಮೀಟರ್ ಅಂತರದಲ್ಲಿದೆ. ಬೆಂಗಳೂರಿನಿಂದ ಇಲ್ಲಿಗೆ ರಸ್ತೆ ಮೂಲಕ 237 ಕಿಲೋಮೀಟರ್ ದೂರ ಆಗುತ್ತದೆ. ಮೈಸೂರು ಬೇಸಿಗೆಯಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದಂತಹ ಸ್ಥಳ ಮೈಸೂರು. ಅರಮನೆ ನಗರಿ ಎಂದು ಕರೆಯಲಾಗುವ ಇಲ್ಲಿನ ಪ್ರಮುಖ ಆಕರ್ಷಣೆ ಯದುವಂಶದ ರಾಜರ ಅರಮನೆ. ಮೈಸೂರಿನಲ್ಲಿ ಒಂದು ದಿನ ಇಡೀ ಕಳೆಯಬಹುದಾದ ಜಿಯೋಲಾಜಿಕಲ್ ಪಾರ್ಕ್ ಇದೆ. ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿ ದೇವಸ್ಥಾನ ಕರ್ನಾಟಕದ ಪ್ರಮುಖ ದೇವಸ್ಥಾನ ಆಗಿದೆ. ಇಲ್ಲೇ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ. ರೈಲ್ವೆ ಮ್ಯೂಸಿಯಂ, KRS, ರಂಗನತಿಟ್ಟು ಪಕ್ಷಿಧಾಮ ಭೇಟಿ ನೀಡಬಹುದಾದ ಇತರ ಪ್ರಮುಖ ಸ್ಥಳಗಳಾಗಿವೆ. ಇಲ್ಲಿ 2-3 ದಿನಗಳನ್ನು ಕಳೆಯಬಹುದು. ಮೈಸೂರು ವಿಮಾನ ನಿಲ್ದಾಣ ಹಾಗೂ ರೈಲು ನಿಲ್ದಾಣವನ್ನು ಹೊಂದಿದೆ. ರಸ್ತೆ ಮಾರ್ಗವಾಗಿ ಇಲ್ಲಿಗೆ ಬೆಂಗಳೂರಿನಿಂದ 120 ಕಿಲೋಮೀಟರ್ ದೂರ ಆಗುತ್ತದೆ. ಕಬಿನಿ ಕಾಡಿನಿಂದ ಆವೃತವಾಗಿರುವ ಕಬಿನಿ ವನ್ಯಜೀವಿ ಪ್ರೇಮಿಗಳಿಗೆ ಖುಷಿ ನೀಡುವ ತಾಣ ಆಗಿದೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ವ್ಯಾಪ್ತಿಯ ಇಲ್ಲಿ ಜೀಪ್ ಸವಾರಿಯನ್ನು ಮಾಡಬಹುದು. ಆನೆಗಳು, ಹುಲಿ ಸೇರಿದಂತೆ ಇತರ ಪ್ರಾಣಿ ಹಾಗೂ ಪಕ್ಷಿಗಳನ್ನು ಕ್ಯಾಮರಾದ ಮೂಲಕ ಸೆರೆ ಹಿಡಿಯಬಹುದಾಗಿದೆ. ಇಲ್ಲಿ ಬೋಟಿಂಗ್ ಕೂಡ ಮಾಡಬಹುದು. ಕಬಿನಿ ಡ್ಯಾಮ್ ಇಲ್ಲಿನ ಇನ್ನೊಂದು ಆಕರ್ಷಣೆ ಆಗಿದೆ. 2-3 ದಿನಗಳ ಕಾಲ ಇಲ್ಲಿ ಕಾಲವನ್ನು ಕಳೆಯಬಹುದು. ಇಲ್ಲಿ ವಾಸ್ತವ್ಯಕ್ಕೆ ಸಾಕಷ್ಟು ರೆಸಾರ್ಟ್ಗಳಿದ್ದಾವೆ. ಮೈಸೂರಿನಿಂದ ಇಲ್ಲಿಗೆ 50 ಕಿಲೋಮೀಟರ್ ದೂರ ಇದೆ. ಬೆಂಗಳೂರು ಮೂಲಕ ಮೈಸೂರಿಗೆ ಬಂದು ಇಲ್ಲಿಗೆ ರಸ್ತೆಯ ಮೂಲಕ ಪ್ರಯಾಣವನ್ನು ಮಾಡಬಹುದು. ಗೋಕರ್ಣ ಬೇಸಿಗೆ ಸಮಯದಲ್ಲಿ ಸಮುದ್ರದಲ್ಲಿ ಕಾಲ ಕಳೆಯಬೇಕು ಎನ್ನುವವರಿಗೆ ಗೋಕರ್ಣ ಹೇಳಿ ಮಾಡಿಸಿದ ತಾಣ ಆಗಿದೆ. ಗೋವಾದಲ್ಲಿ ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಶಾಖ ಇರುತ್ತದೆ. ಗೋಕರ್ಣಕ್ಕೆ ಭೇಟಿ ನೀಡಿದರೆ ಇಲ್ಲಿ ಸಾಕಷ್ಟು ಬೀಚ್ ಸ್ಪೋರ್ಟ್ಸ್ಗಳಲ್ಲಿ ತೊಡಗಿಸಿಕೊಳ್ಳಬಹುದು. ಇಲ್ಲಿ ದೇವಸ್ಥಾನ ಇದೆ. ಅರಬ್ಬಿ ಸಮುದ್ರ ದಡದಲ್ಲಿರುವ ಗೋಕರ್ಣದಲ್ಲಿ ಪಿಕ್ನಿಕ್ ತಾಣಗಳು ಕೂಡ ಇದ್ದಾವೆ. ಶಾಪಿಂಗ್ ಕೂಡ ಇಲ್ಲಿ ಮಾಡಬಹುದು. ಅಂಕೋಲದ ರೈಲ್ವೆ ನಿಲ್ದಾಣದಿಂದ 20 ಕಿಲೋಮೀಟರ್ ದೂರ ಇದೆ. ಹತ್ತಿರದ ವಿಮಾನ ನಿಲ್ದಾಣ ಗೋವಾದ ದಬೋಲಿಮ್ 140 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿ ಹಾಗೂ ಬೆಂಗಳೂರು ಮೂಲಕ ರಸ್ತೆ ಮಾರ್ಗವಾಗಿ ಇಲ್ಲಿಗೆ ಕೂಡ ಬರಬಹುದು. 1 ವಾರದ ಕಾಲ ಇಲ್ಲಿ ಖುಷಿಯಾಗಿ ಕಾಲವನ್ನು ಕಳೆಯಬಹುದಾಗಿದೆ. ಚಿಕ್ಕಮಗಳೂರು ಬೇಸಿಗೆಯಲ್ಲಿ ಸುಂದರವಾಗಿ ಸಮಯವನ್ನು ಕಳೆಯಲು ಚಿಕ್ಕಮಗಳೂರು ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಮೇ ತಿಂಗಳಿನಲ್ಲಿ ಕಾಫಿ ಪ್ಲಾಂಟೇಷನ್ಗೆ ಭೇಟಿ ನೀಡಬಹುದು. ಕಾಫಿ ಪ್ಲಾಂಟೇಷನ್ಗೆ ಹೊಂದಿಕೊಂಡಿರುವ ಹೋಮ್ಸ್ಟೇಗಳಲ್ಲಿ ವಾಸ್ತವ್ಯ ಹೂಡಿ ಹಚ್ಚ ಹಸಿರಿನ ಸುಂದರವಾದ ಪರ್ವತ ಸಾಲುಗಳ ನೋಟವನ್ನು ಸವಿಯಬಹುದು. ಕೆಮ್ಮಣ್ಣಗುಂಡಿಗೆ ಬೇಸಿಗೆ ಸಮಯದಲ್ಲಿ ಭೇಟಿ ನೀಡುವುದು ಖುಷಿಯನ್ನು ನೀಡುತ್ತದೆ. ಹಚ್ಚ ಹಸಿರಿನ ಕಣಿವೆಗಳ ಬೆಟ್ಟದ ತುದಿಯಿಂದ ಇಲ್ಲಿ ನೋಡಲು ಸಿಗುತ್ತದೆ. ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್, ಭದ್ರಾ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಪ್ರವಾಸಿಗರು ಭೇಟಿ ನೀಡಬಹುದಾದ ಇತರ ತಾಣಗಳಾಗಿವೆ. ಇಲ್ಲಿ ಶೃಂಗೇರಿ ಶಾರದಾ ಪೀಠ, ಕಳಸ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳಿಗೆ ಕೂಡ ಭೇಟಿಯನ್ನು ನೀಡಬಹುದು. ರಸ್ತೆ ಮಾರ್ಗವಾಗಿ ಚಿಕ್ಕಮಗಳೂರು ಬೆಂಗಳೂರಿನಿಂದ 280 ಕಿಲೋಮೀಟರ್ ದೂರದಲ್ಲಿದೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿರುವ ಊಟಿ ಅಥವಾ ಉದಕಮಂಡಲಂ ಬೇಸಿಗೆಯಲ್ಲಿ ಸಮಯವನ್ನು ಕಳೆಯಲು ಅತ್ಯುತ್ತಮವಾದ ಗಿರಿಧಾಮ ಆಗಿದೆ. ಪರ್ವತಗಳು, ದೊಡ್ಡ ಕೆರೆಗಳು, ಗಾರ್ಡನ್ಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿವೆ. ಊಟಿಯ ಸಮೀಪದಲ್ಲಿರುವ ದೊಡ್ಡ ಬೆಟ್ಟದಲ್ಲಿ ಸೂರ್ಯೋದಯವನ್ನು ಸವಿಯಬಹುದು. ಊಟಿ ಲೇಕ್ನಲ್ಲಿ ಬೋಟಿಂಗ್ ಮಾಡಬಹುದು. ಯುನೆಸ್ಕೋ ಪಾರಂಪರಿಕ ತಾಣದಲ್ಲಿ ಸೇರಿರುವ
ನೀಲಗಿರಿ ರೈಲ್ವೇಸ್ಗೆ ಪ್ರವಾಸಿಗರು ಭೇಟಿ ನೀಡಬಹುದು. ಇದು ಕೊಯಂಬತ್ತೂರು ವಿಮಾನ ನಿಲ್ದಾಣದಿಂದ 85 ಕಿಲೋಮೀಟರ್ ದೂರದಲ್ಲಿದೆ. ಊಟಿಯಲ್ಲಿ ಉದಕಮಂಡಲಂ ರೈಲ್ವೆ ಸ್ಟೇಷನ್ ಇದೆ. ಬೆಂಗಳೂರಿನಿಂದ ಇಲ್ಲಿಗೆ ರಸ್ತೆ ಮಾರ್ಗದ ಅಂತರ 280 ಕಿಲೋಮೀಟರ್ ಆಗುತ್ತದೆ. ಕುನೂರು. ತಮಿಳುನಾಡಿನಲ್ಲಿರುವ ಕುನೂರು ಬೇಸಿಗೆ ಸಮಯವನ್ನು ಕಳೆಯಲು ಅತ್ಯುತ್ತಮವಾದ ಸ್ಥಳವಾಗಿದೆ. ಸುರಂಗಗಳ ಮಧ್ಯೆ ಹಚ್ಚ ಹಸಿರಿನ ಪರಿಸರದ ಮಧ್ಯೆ ರೈಲಿನಲ್ಲಿ ಇಲ್ಲಿ ಸಾಗುವುದು ಹೊಸ ಅನುಭವವನ್ನು ನೀಡುತ್ತದೆ. ಗುಡ್ಡ ಪ್ರದೇಶಗಳಲ್ಲಿರುವ ಮನೆಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವುದು ಹೊಸ ಅನುಭವವನ್ನು ನೀಡುತ್ತದೆ. ಸೈಂಟ್ ಕ್ಯಾಥರೀನ್ಸ್ ಫಾಲ್ಸ್ ಬಹಳ ಇಲ್ಲಿ ಪ್ರಸಿದ್ಧವಾದದ್ದು. ಟಿಪ್ಪು ಸುಲ್ತಾನ್ ಬಳಸುತ್ತಿದ್ದ ಡ್ರೂಗ್ ಫೋರ್ಟ್ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಊಟಿಗೆ ಬಂದವರು ಇಲ್ಲಿಂದ ಕುನೂರಿಗೆ ರೈಲಿನ ಮೂಲಕ ಪ್ರಯಾಣ ಮಾಡುವುದು ಹೊಸ ಅನುಭವವನ್ನು ನೀಡುತ್ತದೆ. ಕೊಡೈಕೆನಾಲ್. ಜೂನ್ ತಿಂಗಳಿನಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದ ಸ್ಥಳ ಕೊಡೈಕೆನಾಲ್ ಆಗಿದೆ. ಫೈನ್ ಮರಗಳು, ಹಿಮದಿಂದ ಆವೃತವಾದ ವಾತಾವರಣ ಪ್ರವಾಸಿಗರಿಗೆ ಮುದವನ್ನು ನೀಡುತ್ತದೆ. ಕೊಡೈಕೆನಾಲ್ನಲ್ಲಿ ಇರುವ ಬೇರ್ ಶೋಲಾ ಫಾಲ್ಸ್ ತುಂಬ ಪ್ರಸಿದ್ಧವಾದದ್ದು. ಶಂಭಾಗನೂರ್ ಮ್ಯೂಸಿಯಂ ಕೊಡೈಕೆನಾಲ್ ವಾಸ್ತುಶಿಲ್ಪದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡುತ್ತದೆ. ಮುರುಗನ್ ಸ್ವಾಮಿಯ ಕುರಿಂಜಿ ಅಂಧಾವರ್ ದೇವಸ್ಥಾನ ಪ್ರಸಿದ್ಧವಾದದ್ದು. ಕೊಡೈಕೆನಾಲ್ ಲೇಕ್ನಲ್ಲಿ ಬಾಡಿಗೆಗೆ ಬೋಟ್ ಪಡೆದು ಕಾಲವನ್ನು ಕಳೆಯಬಹುದು. ಕೊಡೈಕೆನಾಲ್ ಮಧುರೈ ಏರ್ಪೋರ್ಟ್ನಿಂದ 120 ಕಿಲೋಮೀಟರ್ ದೂರದಲ್ಲಿದೆ. ಕುಡೈ ರೋಡ್ ರೈಲ್ವೆ ನಿಲ್ದಾಣದಿಂದ 100 ಕಿಲೋಮೀಟರ್ ದೂರ ಇದೆ. 2-3 ದಿನಗಳ ಕಾಲ ಇಲ್ಲಿ ಅತ್ಯುತ್ತಮವಾಗಿ ಸಮಯವನ್ನು ಕಳೆಯಬಹುದು. ಮುನ್ನಾರ್. ಬ್ರಿಟಿಷರ ಕಾಲದಿಂದ ಅತ್ಯಂತ ಜನಪ್ರಿಯವಾದ ಪ್ರವಾಸಿ ತಾಣಗಳಲ್ಲಿ ಕೇರಳದ ಮುನ್ನಾರ್ ಒಂದಾಗಿದೆ. ಇಲ್ಲಿನ ಟೀ ಪ್ಲ್ಯಾಂಟೇಷನ್ ನೋಡುವುದು ಮನಸ್ಸಿಗೆ ಮುದವನ್ನು ನೀಡುತ್ತದೆ. ಸೈಕ್ಲಿಂಗ್, ಪರ್ವತಾರೋಹಣವನ್ನು ಕೂಡ ಮಾಡಬಹುದು. ಅತಿರಪಲ್ಲಿ ಜಲಪಾತ ಬಹಳ ಪ್ರಸಿದ್ಧವಾದದ್ದು. 2-3 ದಿನಗಳ ಕಾಲ ಇಲ್ಲಿ ಪ್ರಕೃತಿಯನ್ನು ಆಹ್ಲಾದಿಸಿಕೊಂಡು ಕಾಲವನ್ನು ಕಳೆಯಬಹುದು. ಕೊಚ್ಚಿನ್ ವಿಮಾನ ನಿಲ್ದಾಣದಿಂದ ಇಲ್ಲಿಗೆ 110 ಕಿಲೋಮೀಟರ್ ದೂರ ಇದೆ. ಆಳುವ ರೈಲ್ವೆ ನಿಲ್ದಾಣದಿಂದ ಇಲ್ಲಿಗೆ 100 ಕಿಲೋಮೀಟರ್, ರಸ್ತೆ ಮೂಲಕ ಕೊಚ್ಚಿಯಿಂದ ಇಲ್ಲಿಗೆ 131 ಕಿಲೋಮೀಟರ್ ದೂರ ಆಗುತ್ತದೆ. ದೇವಿಕುಲಂ. ಮುನ್ನಾರ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ದೇವಿಕುಲಂ ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಇಲ್ಲಿ ಇರುವ ಕೆರೆಯಲ್ಲಿ ಸೀತಾದೇವಿ ಸ್ನಾನ ಮಾಡಿದರು ಎನ್ನುವ ಪ್ರತೀತಿ ಇದೆ. ಇಲ್ಲಿ ಸುಂದರವಾದ ಟೀ ಪ್ಲ್ಯಾಂಟೇಷನನ್ನು ಕಾಣಬಹುದು. ವನ್ಯಜೀವಿ ಪ್ರೇಮಿಗಳಿಗೆ ಇರವಿಕುಲಂ ನ್ಯಾಷನಲ್ ಪಾರ್ಕ್ ಇದೆ. ಬೆಟ್ಟದಿಂದ ಸುಂದರವಾದ ಸೂರ್ಯಾಸ್ತವನ್ನು ಕೂಡ ಇಲ್ಲಿ ನೋಡಬಹುದು. ಇಲ್ಲಿ 1-2 ದಿನ ಬೇಸಿಗೆಯ ಸಮಯದಲ್ಲಿ ಕಾಲವನ್ನು ಕಳೆಯಬಹುದು. ಕೊಚ್ಚಿ ಏರ್ಪೋರ್ಟ್ ಇಲ್ಲಿಂದ 115 ಕಿಲೋಮೀಟರ್ ದೂರದಲ್ಲಿದೆ. ಕೊಚ್ಚಿಯಿಂದ ರಸ್ತೆಯ ಮೂಲಕ ಇಲ್ಲಿಗೆ 135 ಕಿಲೋಮೀಟರ್ ದೂರ ಆಗುತ್ತದೆ. ವಯನಾಡ್. ಕೇರಳ ಪ್ರವಾಸಕ್ಕೆ ಹೋಗುವವರು ತಪ್ಪದೇ ಹೋಗಬೇಕಾದ ತಾಣ ವಯನಾಡ್. ಇಲ್ಲಿನ ಇಡಕಲ್ ಗುಹೆ ಪ್ರಸಿದ್ಧವಾದದ್ದು. ಅಂತೆಯೇ ವಯನಾಡ್ ವನ್ಯಜೀವಿ ತಾಣ, ಸೂಚಿಪರ ವಾಟರ್ಫಾಲ್ಸ್ ಪ್ರವಾಸಿಗರು ನೋಡಲೇಬೇಕಾದ ತಾಣ ಆಗಿದೆ. ಇಲ್ಲಿನ ಹಚ್ಚ ಹಸಿರಿನ ಪರಿಸರ ಪ್ರವಾಸಿಗರನ್ನು ಮಂತ್ರಮುಗ್ಧ ಮಾಡುತ್ತದೆ. 2-3 ದಿನಗಳ ಕಾಲ ಇಲ್ಲಿ ಸುಂದರವಾಗಿ ಸಮಯವನ್ನು ಕಳೆಯಬಹುದು. ಕೋಜಿಕೋಡ್ ರೈಲು ನಿಲ್ದಾಣ ಇಲ್ಲಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ವಿಮಾನ ನಿಲ್ದಾಣ 100 ಕಿಲೋಮೀಟರ್ ದೂರದಲ್ಲಿರುವ ಕರಿಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ತೆಕ್ಕಡಿ. ಬೇಸಿಗೆಯ ವೇಳೆಗೆ ವನ್ಯಜೀವಿ ತಾಣದಲ್ಲಿ ಕಾಲೇ ಕಳೆಯಬೇಕು ಎನ್ನುವರಿಗೆ ತೆಕ್ಕಡಿ ಅತ್ಯುತ್ತಮವಾದ ಆಯ್ಕೆಯಾಗಿದೆ. ಪೆರಿಯಾರ್ ನ್ಯಾಷನಲ್ ಪಾರ್ಕ್ನಲ್ಲಿ ಬಂಬೂ ರಾಫ್ಟಿಂಗ್ ಭಾಳ ಪ್ರಸಿದ್ಧವಾದದ್ದು. ಇಲ್ಲಿನ ವನ್ಯಜೀವಿ ತಾಣದಲ್ಲಿ ಬೋಟಿಂಗ್ ಮಾಡುವುದು ಹೊಸ ಅನುಭವವನ್ನು ನೀಡುತ್ತದೆ. ಆನೆ, ಕಾಡೆಮ್ಮೆ ಸೇರಿದಂತೆ ವನ್ಯ ಮೃಗಗಳು ಕಾಣಲು ಸಿಗುವ ಸಾಧ್ಯತೆ ಇರುತ್ತದೆ. ಕರಿಕಡಿಯಲ್ಲಿ ಕಾಫಿ ಹಾಗೂ ಸಾಂಬಾರ ಪ್ಲಾಂಟೇಷನ್ಗಳು ಇವೆ. ಇಲ್ಲಿ ಸ್ಥಳೀಯವಾಗಿ ಜಲಪಾತಗಳು ಕೂಡ ಇದ್ದಾವೆ. 2-3 ದಿನಗಳ ಕಾಲ ಇಲ್ಲಿ ಖುಷಿಯಿಂದ ಕಾಲವನ್ನು ಕಳೆಯಬಹುದು. ಮಧುರೈ ಹಾಗೂ ಕೊಚ್ಚಿ ವಿಮಾನ ನಿಲ್ದಾಣಗಳು ಹತ್ತಿರದಲ್ಲಿವೆ. ಕೊಟ್ಟಾಯಂ ಇಲ್ಲಿಗೆ ಇರುವ ಹತ್ತಿರವಾದ ರೈಲು ನಿಲ್ದಾಣ ಆಗಿದೆ. ನಂದಿಬೆಟ್ಟ. ಬೆಂಗಳೂರಿನಲ್ಲಿರುವವರಿಗೆ ಬೇಸಿಗೆಯ ಧಗೆಯಿಂದ ಪಾರಾಗಲು ಅತ್ಯುತ್ತಮವಾದ ಸ್ಥಳ ನಂದಿಬೆಟ್ಟ ಆಗಿದೆ. ತಂಪಾದ ವಾತಾವರಣದಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯುವುದು ಹೊಸ ಅನುಭವವನ್ನು ನೀಡುತ್ತದೆ. ಇಲ್ಲಿ ಟಿಪ್ಪು ಡ್ರಾಪ್ ನೋಡಬಹುದು. ಬೈಕಿಂಗ್, ಸೈಕ್ಲಿಂಗ್ ಕೂಡ ಮಾಡಬಹುದು. ಬೆಂಗಳೂರು ನಗರದಿಂದ ಇದು ರಸ್ತೆ ಮೂಲಕ 61 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕಬಳ್ಳಾಪುರ ರೈಲು ನಿಲ್ದಾಣದಿಂದ ಇದು 9 ಕಿಲೋಮೀಟರ್ ದೂರದಲ್ಲಿದೆ. 1-2 ದಿನಗಳನ್ನು ಇಲ್ಲಿ ಸುಂದರವಾಗಿ ಕಳೆಯಬಹುದು. ಬಿರು ಬೇಸಿಗೆಯ ಸಮಯದಲ್ಲಿ ಈ ತಾಣಗಳ ಪ್ರವಾಸ ನಿಮಗೆ ಸಂತಸ ಉಂಟು ಮಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮಸ್ಕಾರ.